ಮಾಲೂರು ತಾಲೂಕಿನ ರೈತ ನಾಗರಾಜ್ ಅವರು ಕಿರು ಆಹಾರ ಸಂಸ್ಕರಣಾ ಘಟಕ ಯೋಜನೆ ಅಡಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಘಟಕವನ್ನು ನಿರ್ಮಿಸಿಕೊಂಡು ಅಣಬೆ ಬೇಸಾಯ ಮಾಡುತ್ತಿದ್ದಾರೆ. ಅಣಬೆ ಬೇಸಾಯದ ಕುರಿತು ನಾಗರಾಜ್ ಅವರು ಹೀಗೆನ್ನುತ್ತಾರೆ. ನಮ್ಮನೆ ಪಕ್ಕದಲ್ಲಿ 30-40 ಸೈಟ್ ಅಲ್ಲಿ ಪ್ರಾರಂಭ ಮಾಡಿದೆ. ಅಲ್ಲಿ ಪ್ರಾರಂಭ ಮಾಡಿದಾದ್ಮೇಲೆ ತುಂಬಾ ಚೆನ್ನಾಗಿ ಡೈಲಿ ಆಗ ಒಂದು 4-5 ಕೆಜಿ ಈ ರೀತಿ ಅಣಬೆ ಬರ್ತಾ ಇತ್ತು. ಅಲ್ಲೇ ಸಹ ನಮ್ಮ ಮನೆ ಮುಂದೆನೆ ಮಾಸ್ತಿ ಮಾಲೂರು ಹೆದ್ದಾರಿ ಇದೆ, ಅಲ್ಲೇ ಸಹ ಮಾರಾಟ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ. ಆಗ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಕೃಷಿ ಇಲಾಖೆಯಿಂದ ಚಂದ್ರಪ್ಪ ಸರ್ ಅಂತ ಬಂದರು. ಆಗ ಬಂದಾಗ ಅವರು ನನಗೆ ಹೇಳಿದ್ರು, ನೀವು ಇನ್ನೇನಾದ್ರು ಇನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಲ್ವಾ ಅಂತ ಹೇಳಿದ್ರು. ಸ್ಕೀಮ್ ಕೊಟ್ಟರು. ಸ್ಕೀಮ್ ಕೊಟ್ಟಾದ್ಮೇಲೆ ನಾನು ಅದಕ್ಕೆ ನನಗೂ ಸಹ ಅಮೌಂಟ್ ಶಾಂಕ್ಷನ್ ಆಯಿತು. ಶಾಂಕ್ಷನ್ ಆದಮೇಲೆ ನಾನು ಇಲ್ಲಿ 2 ಶೆಡ್ಡು ನಿರ್ಮಾಣ ಮಾಡಿಕೊಂಡಿದ್ದೀನಿ. 21x85 ಅಡಿ 2 ಶೆಡ್ಡು ನಿರ್ಮಾಣ ಮಾಡಿಕೊಂಡಿದ್ದೀನಿ. ಅಣಬೆ ಬೆಳೆಯೋದು ಮೊದಲನೇದಾಗಿ ಭತ್ತದಲ್ಲೂ ತುಂಬ ಚೆನ್ನಾಗಿ ಒಣಗಿರಬೇಕು, ಅಂದರೆ ಹುಲ್ಲು ಮಿಟಿಮಿಂಡಿ ತಗೊಂಡಿರಬೇಕು. ಆ ಚೆನ್ನಾಗಿರೋ ಹುಲ್ಲು ನಾವು 2 ಇಂಚು ಕಟ್ ಮಾಡಬೇಕು. ಕಟ್ ಮಾಡಿದ ಆದಮೇಲೆ 8 ಅವರು ನೆನೆ ಹಾಕಬೇಕು. 8 ಅವರು ನೆನೆಸಿದ ಆದಮೇಲೆ ಆ ಹುಲ್ಲನ್ನ ತಗೊಂಡು ನಾವು ಆಟೋಕ್ಲೇವ್ಗೆ ಹಾಕಬೇಕು. ಆಟೋಕ್ಲೇವ್ಗೆ ಹಾಕಿದ್ಮೇಲೆ ಅದರಿಂದ ನಾವು ತಗೊಂಡು ಒಂದು ಮ್ಯಾಟ್ ಮೇಲೆ ನೀಟಾಗಿ ಡೆಟಾಯ್ಲ್ ಎಲ್ಲ ಹಾಕಿ ವಾಶ್ ಮಾಡಿ ಆಮೇಲೆ ನಮ್ಮ ಕೈಯೆಲ್ಲ ಡೆಟಾಯ್ಲ್ ಹಾಕಿ ವಾಶ್ ಮಾಡಿಕೊಂಡು ಕೈ ಕಾಲೆಲ್ಲ ವಾಶ್ ಮಾಡಿಕೊಂಡು ಆ ಹುಲ್ಲನ್ನ ಆರಿಸ್ಕೋಬೇಕು. 60% ಹುಲ್ಲು ಒಣಗಿರಬೇಕು, ಆರಿರಬೇಕು ತೇವಾಂಶ. ಹಿಂಗಿಡ್ಕೊಂಡ್ರೆ ಕೈ ಮಾತ್ರ ತೇವ ಆಗಿರಬೇಕು. ಆ ಒಂದು ಅದಕ್ಕೆ ಬಂದಾಗ ನಾವು ಏನು ಪಾಲಿಥಿಕ್ ಕವರ್ ಏನಿದೆ ಪಾಲಿಥಿಕ್ ಕವರ್ ತಗೋಬೇಕು. ಪಾಲಿಥಿಕ್ ಕವರ್ ತಗೊಂಡು 1 ಕೆಜಿ ಭತ್ತದಲ್ಲಿ ಹಾಕ್ತೀವಿ ಅಂದರೆ 50 ಗ್ರಾಮ್ ಸ್ಪಾನ್ ಹಾಕಬೇಕು. ಅಳತೆ ನಾವು ಒಂದು ಇಟ್ಕೊಂಡು ಅದನ್ನು ನಾವು ಒಂದು ಲೇಯಾಗಿ ಒಂದು 3-4 ಲೇ ಹಾಕ್ಕೋಬೇಕು. ಕವರ್ ಹೊರಗಡೆನೆ ಹಾಕ್ಕೋಬೇಕು, ಹಿಂಗೆ ಹೊರಗಡೆ ಕಾಣೋ ರೀತಿ ಹಾಕ್ಕೊಂಡು ಆಮೇಲೆ ನಾವು ನೀಟಾಗಿ ಮೇಲೆ ಒಂದು ಕಪ್ಲಿಂಗ್ ಬರುತ್ತೆ. ಕಪ್ಲಿಂಗ್ ಇಟ್ಟಾದ್ಮೇಲೆ ಒಂದು ಹತ್ತಿ ಇಡಬೇಕು. ಹತ್ತಿ ಇಟ್ಟರೆ ಅದು ಯಾವುದೇ ಭಾಗಕ್ಕೂ ಕಂಟಾಮಿನೇಷನ್ ಆಗದೆ ಇದ್ದಂಗೆ ಆ ಬ್ಯಾಗ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾವು ಡಾರ್ಕ್ ರೂಮ್ಗೆ ತಗೊಂಡೋಗಿ ನಾವು 20 ದಿವಸ ಡಾರ್ಕ್ ರೂಮಲ್ಲಿ ಇಡಬೇಕು. ಡಾರ್ಕ್ ರೂಮಲ್ಲಿ ಅಲ್ಲಿನೂ ಸಹ ಯಾವುದೇ ಕಂಟಾಮಿನೇಷನ್ ಆಗದೆ ಇದ್ದಂಗೆ ನಾವು ಕಾಪಾಡ್ಕೋಬೇಕು. ನಾವು ಡೈಲಿ ಅದನ್ನು ಗಮನಿಸ್ತಾ ಹೋಗಬೇಕು. ಗಮನಿಸ್ತಾ ಹೋದಾಗ ಒಂದು ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಬ್ಯಾಗ್ ಬಂದಾಗ ಅದನ್ನು ನಾವು ಎತ್ತು ಸಪ್ರೇಟ್ ಮಾಡಬೇಕು. ನಾವು ತೆಗ್ದಿಲ್ಲ ಅಂದಾಗ ಪಕ್ಕದಲ್ಲಿರೋ ಬ್ಯಾಗು ಸಹ ಬೆಳೆ ನಮಗೆ ಹಾಳಾಗುತ್ತೆ. 20 ದಿವಸ ಡಾರ್ಕ್ ರೂಮ್ ಪ್ರೋಸೆಸ್ ಮುಗಿದಾದ್ಮೇಲೆ 21ನೇ ದಿವಸಕ್ಕೆ ನಾವು ಆ ಬ್ಯಾಗ್ನ 10 ಕಡೆ ನಾವು ಕ್ರ್ಯಾಚಸ್ ಮಾಡಬೇಕು. ಒಂದು ಬ್ಲೇಡ್ ತಗೋಬೇಕು, ಅದಕ್ಕೆ ಡೆಟಾಯ್ಲ್ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 10 ಕಡೆ ನಾವು ಕ್ರ್ಯಾಚಸ್ ಮಾಡಬೇಕು. ಕ್ರ್ಯಾಚಸ್ ಮಾಡಿ ಆದಮೇಲೆ ಕ್ರಾಪ್ ರೂಮ್ಗೆ ನಾವು ಶಿಫ್ಟ್ ಮಾಡಬೇಕು. ಕ್ರಾಪ್ ರೂಮ್ ಶಿಫ್ಟ್ ಮಾಡಿ ಆದಮೇಲೆ ಅಲ್ಲಿ ಟೆಂಪರೇಚರ್ ಎಷ್ಟಿರಬೇಕು ಅಂದರೆ ಥಂಡಿ 21-29 ನಮಗೆ ಟೆಂಪರೇಚರ್ ಥಂಡಿ ಇರಬೇಕು. ಥಂಡಿ ಇದ್ದಾಗ ನಮಗೆ ಅಲ್ಲಿ ಒಂದು 15-18 ದಿವಸಕ್ಕೆ ನಮಗೆ ಚೆನ್ನಾಗಿ ಅಣಬೆ ಬರುತ್ತೆ. ಒಂದು ಸಲ ಫಸ್ಟ್ನೇ ಸಲ ಬಂದಾಗ ತುಂಬ ಚೆನ್ನಾಗಿ ಬರುತ್ತೆ, 2ನೇ ಸಲ ಬಂದಾಗ ಸ್ವಲ್ಪ ಕಡಿಮೆ ಬರುತ್ತೆ, 3ನೇ ಸಲ ಬಂದಾಗ ಇನ್ನು ಸ್ವಲ್ಪ ಕಡಿಮೆ ಬರುತ್ತೆ. ಟೋಟಲಿ ನಮಗೆ ಬ್ಯಾಗು 70 ದಿವಸ ನಾವು ಬ್ಯಾಗ್ ನಮ್ಮ ಹತ್ರ ಇಟ್ಕೊಬೇಕು. 71ನಿಂದ 75ನೇ ದಿನ ಆದಮೇಲೆ ಬ್ಯಾಗ್ ನಾವು ತೆಗಿಬೇಕು.